ಯಡಿಯೂರಪ್ಪ ಅವರ ಮಗ ಅಂದ ಕೂಡಲೇ ಎಲ್ಲರೂ ಅವರೊಂದಿಗೆ ಬರುವುದಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಹೌದು ವೀಕ್ಷಕರೇ, ಬೆಳಗಾವಿ ನಗರದಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಆಯ್ಕೆ ವಿಚಾರ ಬಗ್ಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿ ತಮ್ಮ ಪಕ್ಷಕ್ಕೆ ಅನುಕೂಲ ಆಗಲಿ ಅಂತ ಹೀಗೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಮಾತ್ರ ಪ್ರಬಲ ನಾಯಕ, ಅವರನ್ನು ಬಿಟ್ಟು ಯಾರೇನೇ ಮಾಡಿದರೂ ಅವರಿಗಿದ್ದ ಆಕರ್ಷಣೆ ಯಾರಿಗೂ ಬರಲ್ಲ ಎಂದು ಹೇಳಿದರು. ನಮ್ಮಲ್ಲಿ ಸಿದ್ದರಾಮಯ್ಯನವರು ಆ ರೀತಿ ಆಕರ್ಷಣೆ ಇದ್ದಾರೆ. ಒಂದೊಂದು ಪಕ್ಷದಲ್ಲಿ ಒಬ್ಬೊಬ್ಬರು ಆಕರ್ಷಣೆಯ ಕೇಂದ್ರಬಿಂದು ಆಗಿರ್ತಾರೆ. ಯಡಿಯೂರಪ್ಪ ಅವರ ರೀತಿ ವಿಜಯೇಂದ್ರ ಆಕರ್ಷಣೆ ಇಲ್ಲ, ಅವರು ಯಡಿಯೂರಪ್ಪ ರೀತಿ ಬೆಳೆಸಿಕೊಳ್ಳಬೇಕು. ಯಡಿಯೂರಪ್ಪ ಅವರ ಮಗ ಅಂದು ಕೂಡಲೇ ಎಲ್ಲರೂ ಅವರೊಂದಿಗೆ ಬರುವುದಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಸದ್ಯಕ್ಕೆ ಚರ್ಚೆ ನಡೀತಾ ಇಲ್ಲ, ಯಾಕಂದ್ರೆ ಎಲ್ಲ ಚುನಾವಣೆಯಲ್ಲಿ ಬೀಸ್ ಇದ್ದಾರೆ. ಆದ್ಮೇಲೆ ಯಾವ ರೀತಿ ಅವರು ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ, ಅದು ಮಾಡ್ಬೇಕು. ರಾಜ್ಯದಲ್ಲಿ ವಿವೈಜೇಂದ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿ ಕಾಂಗ್ರೆಸ್ ಏನಾದ್ರು ಪರಿಣಾಮ ನನಗೆ ಅವ್ರು ಮಾಡಿದಾರೆ, ಅವ್ರ ಪಕ್ಷಕ್ಕೆ ಅವ್ರ ಅನುಕೂಲವಾಗುವುದಿಲ್ಲ. ಅವರಲ್ಲಿ ಯಡಿಯೂರಪ್ಪ ಮಾತ್ರ ಪ್ರಬಲ ನಾಯಕ, ಅವ್ರ ಬಿಟ್ಟರೆ ಯಾರೇ ಮಾಡಿದ್ರು ಕೂಡ ಯಡಿಯೂರಪ್ಪ ಜೊತ ಏನೋ ಒಂದು ಆಕರ್ಷಣೆ ಇತ್ತು. ಆ ಆಕರ್ಷಣೆ ಯಾರಿಗೂ ಬಿಜೆಪಿಯಲ್ಲಿ ಬರಲ್ಲ. ನಮ್ಮಲ್ಲಿ ಕೂಡ ಸಿದ್ದರಾಮಯ್ಯ ಇದ್ದಾರೆ, ಆ ರೀತಿ ಆಕರ್ಷಣೆ ಇರ್ಬೋದು. ಒಂದೊಂದು ಪಾರ್ಟಿಯಲ್ಲಿ ಒಬ್ಬೊಬ್ಬರು ಆಕರ್ಷಣೆ ಇರ್ತಾರೆ, ಅಧ್ಯಕ್ಷ ಜನ ಆಕರ್ಷಣೆ ಆಗ್ತಾರೆ. ಅದು ಅವರು ಪಕ್ಷದ ಅಧ್ಯಕ್ಷ ಮಾಡಿದ್ದಾರೆ. ಅದನ್ನ ಹೇಳ್ತಾರೆ, 10 ವರ್ಷದಿಂದ ಅವ್ರ ಪಕ್ಷದಲ್ಲಿ ಜಾರಿಯಲ್ಲಿ ಇದ್ದಾರೆ, ಇವತ್ತು ಇಲ್ಲಿ ಬಂದಿಲ್ಲ. 10 ವರ್ಷದಿಂದ ಮಕ್ಕಳಿಗೆ ಸಂಬಂಧಿಕರು ಕೊಡುವಂತ ಪರಿಪಾಠ ಅಲ್ಲೇ ಪ್ರಾರಂಭ ಆಗಿದೆ. ಹೀಗಾಗಿ ಅದೆಲ್ಲ ನಮ್ಮಲ್ಲಿ ಮುಂಚೆಯಿಂದ ಇದೆ ಕಾಂಗ್ರೆಸ್ ಅಲ್ಲಿ, ಈಗ ಅವರಲ್ಲಿ ಕೂಡ ಕಾಮನ್ ಆಗಿದೆ. ಮುಂಚೆ ನಮ್ಮನ್ನು ಟೀಕೆ ಮಾಡಿದಿರ ಅವರು, ಕಾಂಗ್ರೆಸ್ ಕುಟುಂಬ ರಾಜಧಾನಿ ಕುಟುಂಬ ರಾಜಧಾನಿ ಅಂತ. ಅವರಲ್ಲಿ 10 ವರ್ಷದ ಪ್ರಾರಂಭ ಆಗಿದೆ. ಅವರಲ್ಲಿ ಅವ್ರ ಮಕ್ಕಳಿದ್ದಾರೆ, ಅವರ ತಮ್ಮಂದಿರಿದ್ದಾರೆ, ಅವ್ರ ಕುಟುಂಬದ ಯಾರು ಸದಸ್ಯರು ಕೂಡ ಅಲ್ಲಿಯೂ MLC MLA ಲೋಕಸಭಾ ಸದಸ್ಯರು ಆಗಿದ್ದಾರೆ. ಅವರಲ್ಲಿ ಕೂಡ ಜಾರಿ ಬಂದಿದೆ. ಏನಾದ್ರೂ ಪರಿಣಾಮ ಆಗ್ಬೋದು ವಿಜಯೇಂದ್ರ? ಅದೇ ಹೇಳಲ್ಲ, ಯಡಿಯೂರಪ್ಪನಿಗೆ ಬೇರೆ ಮತ ಹಂಚಲಿಕ್ಕೆ ಆಗಲ್ಲ. ಯಡಿಯೂರಪ್ಪ ಇದ್ರೆ ಆಕರ್ಷಣೆ ಬೇರೆ. ಸೊ ಇವರು ಇನ್ನು ಬೆಳೆಸ್ಕೋಬೇಕು ಹೊಸಬ್ರು. ಯಡಿಯೂರಪ್ಪನ ಮಗ ಅಂದ ತಕ್ಷಣ ಎಲ್ಲಾನು ಅವ್ರ ಜೊತೆ ಬರೋಲ್ಲ. ಇವರು ಭಾಳಷ್ಟು ಇನ್ನು ಕಲಿಬೇಕಾದಿದೆ, ಹೋಗ್ಬೇಕಾಗಿದೆ, ಪಕ್ಷ ಜೊತೆ ಇನ್ನು ಗುರುಸ್ಕೋಬೇಕಾಗಿದೆ, ಪಕ್ಷ ಅವರು ಕೂಡ ಅತ್ಯ ಸಹಕಾರ ಮಾಡಬೇಕಾಗಿದೆ. ಭಾಳಷ್ಟು ಇಶ್ಯೂಗಳಿದೆ, ಸುಮಾರು ದಿನಗಳವರೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಒಂದ್ ಕಡೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ. ಅದ್ರ ಜೊತೆಗೆ ರಾಮುಲು ಅವರು ಕೂಡ ನಾನು ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಆಗಿದ್ದೆ ಅನ್ನುವಂತ ಮಾತನ್ನ. ಸೊ ಇದು ಎಲ್ಲ ಒಂದ್ ಕಡೆ ಅವ್ರವರಲ್ಲಿ ಇದ್ದೇ ಒಂದ್ ಪಕ್ಷ ಅಂದ್ರೆ ಅದು ಎಲ್ಲ ಕಡೆ ಸರ್ವಸಾಮಾನ್ಯ. ಹೇಳಿದಿಲ್ಲ, ಮೂರು ಗುಂಪು ಇದ್ದೇ ಇರ್ತದೆ ಎಲ್ಲ ಪಕ್ಷದಲ್ಲಿ, ಮೂರು ಗುಂಪು ಇದ್ದೇ ಇರ್ತದೆ. ಒಂದನ್ನ ನಾವು ಸಮಾಧಾನ ಮಾಡಿದ್ರೆ ಎರಡು ದೂರ ಹೋಗೇ ಹೋಗ್ತದೆ. ಅದು ಎಲ್ಲ ಪಕ್ಷದಲ್ಲಿ ಇದ್ದಿದ್ದೆ. ಅದನ್ನ ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಅವ್ರಿಗೆ ಇರಬೇಕು. ಯಾರಿರ್ತಾರೆ ಅಧ್ಯಕ್ಷ ಯಡಿಯೂರಪ್ಪ ಅವ್ರನ್ನ ಅರ್ಧಕ್ಕೆ ಕೆಳಗಿಳಿಸಿ ಸರ್? ಮಾಡಿರ್ಬೋದು, ಯಾಕಂದ್ರೆ ಅವ್ರು ವೋಟ್ ಬ್ಯಾಂಕ್ ಅರ್ಥವಾಗಿರುವಂತ ಸಮುದಾಯ, ಹೀಗಾಗಿ ಅದನ್ನ ಮಾಡಿದ್ದಾರೆ. ಮತ್ತೆ ಯಡಿಯೂರಪ್ಪ ಕೂಡ ಪಕ್ಷದಲ್ಲಿ ಇಟ್ಟುಕೊಳ್ಬೇಕಾಗಿದೆ, ಅನಿವಾರ್ಯತೆ ಇದೆ ಅವ್ರಿಗೆ. ಇದನ್ನ ಮಾಡಿರ್ಬೋದು ಸರ್. ಯಡಿಯೂರಪ್ಪ ಅವ್ರನ್ನ ಅರ್ಧಕ್ಕೆ ತೆಗೆದು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದು ಅದ್ರ ಪಶ್ಚಾತ್ತಾಪವಾಗಿ ಇದಕ್ಕೆ ಕೊಟ್ಟಿದ್ದಾರಂತ ಸರ್? ಪಶ್ಚಾತ್ತಾಪ ಈಗಾಗಲೇ ಜನ ಮೊನ್ನೆ ಅವರಿಗೆ ಸೋಚಿದ್ದಾರೆ, ಅದು ಒಂದು ಕಾರಣ ಆಗಿದೆ. ಮೊನ್ನೆ ಅವ್ರು ಸೋಲಿಕ್ಕೆ ಯಡಿಯೂರಪ್ಪ ತೆಗೆದು ಕೂಡ ಒಂದು ಕಾರಣ. ನಾವು ಮುಂಚೆ ಹೇಳಿದ್ವಿ 2-3 ಸಾರಿ, ಬಹಳ 3 ವರ್ಷಗಳಿದೆ, ಯಡಿಯೂರಪ್ಪ ಇದ್ರೆ 100 ಹತ್ತಿರ ಬರ್ತಾರೆ, ಇಲ್ಲಾರ 60 ಅಂತ ಹೇಳಿದ್ವಿ. 60 ಫಿಗರ್ ಬಂದಿದೆ ಹಿಂದೆ, ಸುಮಾರು 2-3 ವರ್ಷದಿಂದ ಹೇಳಿದ್ದೆ ನಾನು. ಯಡಿಯೂರಪ್ಪ ಇಲ್ಲಾಂದ್ರೆ 60 ಸೀಟ್ ಬಂದಿದ್ದಾರೆ. ಸರ್, ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಇತ್ತೀಚೆಗೆ ಕೆಲವು ಬೆಳವಣಿಗೆ, ಈ ಬಿಜೆಪಿಯಲ್ಲಿ 3 ಬಣಗಳಾಗಿದೆ, ಅಲ್ಲಿ ಬಣದಾಟ ಆರಂಭ ಆಗಿದೆ, ಇದ್ರ ಲಾಭ ಏನಾದ್ರೂ ನಿಮ್ಗೆ ಕಾಂಗ್ರೆಸ್? ಮಾಡಲ್ಲ, ನಾವು ಆಪರೇಷನ್ ಅಷ್ಟು ಮಾಡಲ್ಲ. ಅವರೇ ಇದನ್ನ ತಾವು ಹೇಳಿದ್ವಿ, ಅವರೇ ಅಧಿಕಾರ ನಿಲ್ತಾರೆ, ಅವರೇ ಮಾಡ್ರಿ, ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ವಿ. ಯಾಕಂದ್ರೆ ಆಪರೇಷನ್ ಅಷ್ಟ ಮಾಡ್ಲಿಕ್ಕೆ
ಮಾಡೋದ್ರಿಂದ ಏನು ಪ್ರಯೋಜನ ಏನಾಗಲ್ಲ. ಮತ್ತೆ ಒಂದು ಟೀಮ್ ಮಾತಾಡಿಕೊಂಡು ಅವರಾಗೆ ಬಂದು ನಿಮ್ಮನ್ನ ಅಪ್ರೋಚ್ ಆಗಿದೆ ಸಮಸ್ಯೆ ಇದ್ದೇ ಇಲ್ಲ ತಿಳಿಯಕ್ ಆಗಲ್ಲ. ಬರ್ಲಿ ಅವ್ರದೇನ್ ಸಮಸ್ಯೆ ಇದೆ ಮಾತಾಡ್ ರಾಜ್ಯದಲ್ಲಿ ಬದಲಾವಣೆ ಏನಾದ್ರೂ ಆದ್ರೆ ಅದು ನಮ್ಮ ಸಮುದಾಯದವರು ಸತೀ ಜಾರಕಿಹೊಳಿ ಆಗ್ಲಿ ಅನ್ನೋ ಒಂದು ವಿಚಾರ ವಾಲ್ಮೀಕಿ ಸಮುದಾಯದಿಂದ ಕೇಳಿ ಬರ್ತಾ ಇದೆ ಮತ್ತು ಅಹಿಂದ ವರ್ಗದಲ್ಲಿ ಆ ಮಾತು ನಡೀತಾ ಇದೆ ನಾಯಕರಲ್ಲಿ ಆ ಚರ್ಚೆ ಅದೇನಾದ್ರೂ ಚಿಂತನೆ ಇದೆ ಸರ್ ಸಿಎಂ ಆಗ್ಬೇಕು ಅನ್ನೋದು ಸ್ಪಷ್ಟಪಡಿಸಿದೀವಿ ಈ ಸಾರಿ ಆ ರೀತಿ ಸ್ಪಷ್ಟಪಡಿಸಿದೀವಿ. ಸಮುದಾಯ ವೇದಿಕೆ ಬಂದಾಗ ಸ್ವಾಭಾವಿಕವಾಗಿ ಸ್ವಾಮೀಜಿ ಅವ್ರು ಹೇಳ್ತಾರೆ ನಮ್ಮ ಸಮುದಾಯ ನಮ್ದು ಹೇಳ್ತೀವಿ ಬೇರೆ ಸಮುದಾಯ ಬೇರೆ ನಾವು ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಸೊ ಅದೊಂದು ಪರಂಪರೆ ವಾಡಿಕೆ ಇದೆ ಅಷ್ಟೇ. ಸೊ ಅದು ಪಕ್ಷದ ನಿರ್ಧಾರ ಬೇರೆ ಸಮುದಾಯದ ನಿರ್ಧಾರ ಬೇರೆ. ಸರಿ, ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಚರ್ಚೆ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರು ಒಂದಾಗಿದ್ದಾರೆ, ಅವರವ್ರ ನಡುವೆ ಅಡ್ಜಸ್ಟ್ಮೆಂಟ್ ನಿಮ್ ಸಿಎಂ ಆಗು ರಾಜ್ಯಾಧ್ಯಕ್ಷ ನಾಯಕಗಳು ನಡೀತಾ ಇದ್ರು ನಿಜಾನ ಸರ್? ಇಲ್ಲ, ಒಂದಾಗ್ತದೆ ಪ್ರಶ್ನೆ ಅಲ್ಲ, ಅದು ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ. ನಮ್ಮ ಹಂತದಲ್ಲಿ ಏನೋ ಅವರಲ್ಲ, ನಾ ಯಾವ್ದು ಕೂಡ ಕ್ಲೇಮ್ ಡಿಮಾಂಡ್ ಅಂತ ಮಾಡೇ ಇಲ್ಲ. ಅವಕಾಶ ಬಂದಾಗ ನೋಡೋಣ. ಯಾಕೆ ವಿಚಾರ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಬರ್ತಾರೆ, ಅದ್ರ ಬೆನ್ನಲ್ಲೇ ಡಿ ಕೆ ಸುರೇಶ್ ಅವರು ಬರ್ತಾರೆ, ತಮ್ಮನ್ನ ಭೇಟಿ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ, ಆ ಕಾರಣಕ್ಕಾಗಿ ಈ ಚರ್ಚೆ ಆಗ್ತಾ ಇದೆ. ಈಗ ನಡೆದಿದ್ದೇನ್ ಸರ್? ಡಿ ಕೆ ಶಿವಕುಮಾರ್ ನಮ್ಮ ಮನೆ ಸುಮಾರು ಸಾರಿ ಬಂದಿದ್ದಾರೆ, ಅವರು ಡೆವಲಪ್ಮೆಂಟ್ ವರ್ಕಿಂಗ್ ಬಂದಿದ್ದಾರೆ ಸುಮಾರು ಸಾರಿ ಬಂದಿದ್ದಾರೆ. ಅಧ್ಯಕ್ಷರು ಎರಡನೇ ಸಾರಿ ಬಂದಿದ್ದಾರೆ, ಅವರು ಎರಡನೇ ಸಾರಿ ಬಂದಿದ್ದಾರೆ. ಹೀಗಾಗಿ ಪ್ಯಾಚಪ್ ಅನ್ನೋ ಪ್ರಶ್ನೆ ಅಲ್ಲ, ಪಕ್ಷದ ವಿಚಾರಗಳು ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಚರ್ಚೆ ಆಗಿದೆ. ನಿಮ್ಮ ಮೌನ ಸರಿಯಾದ ಸಂದೇಶ. ಈ ಮೈಸೂರು ಟ್ರಿಪ್ ಎಫೆಕ್ಟ್ ಅಂತಾರೆ.